ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡ ಕಾರ್ತಿಕ ಮಾಸದ ಕಾರ್ಯಕ್ರಮ ಮುಂಡಗೋಡ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ವತಿಯಿಂದ ಕನ್ನಡ ಕಾರ್ತಿಕ ಮಾಸಿಕ ಕಾರ್ಯಕ್ರಮವನ್ನು ಪಟ್ಟಣದ ಕೆಎಚ್ಬಿ ಕಾಲೋನಿಯ ಸಂಗಮೇಶ್ವರ ಸಭಾಂಗಣದಲ್ಲಿ ನಡೆಸಲಾಯಿತು. ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರಫಿಕ್ ಜಯ ಮೀರಾ ನಾಯಕ್ ಅವರು ಉದ್ಘಾಟಿಸಿ ಮಾತನಾಡಿದರು. ಕನ್ನಡ ಭಾಷೆ ಬಹಳಷ್ಟು ಹಳೆಯ ಲಿಪಿಯನ್ನು ಹೊಂದಿದ್ದು ಅತ್ಯಂತ ಶ್ರೇಷ್ಠವಾದ ಘನತೆಯನ್ನು ಹೊಂದಿದೆ. ಉತ್ತರ ಕರ್ನಾಟಕದ ಸಾಹಿತಿಗಳು ಕನ್ನಡ ಸಾಹಿತ್ಯಕ್ಕೆ ಹೆಚ್ಚು ಕೊಡುಗೆ ನೀಡಿದ್ದು ಪಂಚ ದ್ರಾವಿಡ ಭಾಷೆಯಲ್ಲಿ ಮೇಲ್ಪಕ್ತಿಯಲ್ಲಿ ಕನ್ನಡ ಪ್ರತಿ ಮನೆಯಲ್ಲಿ ಕನ್ನಡ ಬಾವುಟದೊಂದಿಗೆ ಕನ್ನಡ ಉಳಿಸಿ ಬೆಳೆಸಿ ಪೂಜಿಸಬೇಕು ಅಂತ ಹೇಳಿದರು. ರಮೇಶ್ ಪವಾರ್, ದಿವ್ಯಾ ರಮೇಶ್ ರಾವ್ ಮತ್ತು ಮಮತಾ ಗಾಣಿಗೇರ್ ಕನ್ನಡ ಸಾಹಿತಿಗಳ ಕೊಡುಗೆಯ ಬಗ್ಗೆ ಮಾತನಾಡಿದರು. ರೋಟರಿ ಕ್ಲಬ್ ಅಧ್ಯಕ್ಷ ಬೈಜು ಬಿಜಯ್ ಅವರು ಕೂಡ ಮಾತನಾಡಿದರು. ಕನ್ನಡ ಕಾರ್ತಿಕ ಮಾಸಿಕ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರಿದರು. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಸಂಗಮೇಶ್ ಅವರ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಸಾಧಕರಿಗೆ ಸಹದೇವಪ್ಪ ನಡಗೇರಿ ಪಿಎಸ್ ಸದಾನಂದ ಅವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಗೌರವ ಕಾರ್ಯದರ್ಶಿ ಎಚ್ ಡಿ ಮಡೆನವರ್ ಸ್ವಾಗತಿಸಿದ್ರು. ವಿನಾಯಕ್ ಶೇಟ್ ನಿರೂಪಣೆ ಮಾಡಿದ್ರು. ನಾಗರಾಜ್ ಅರ್ಕಸಾಲಿ ಅವರು ವಂದಿಸಿದ್ರು. ಸಾಹಿತ್ಯದಿಂದ ಒಂದು ಸಮಾನ ಸಾಮಾಜಿಕವಾಗಿರ್ತಕ್ಕಂಥ ಸ್ಥಿರತೆ ಬಂದಿದೆ. ಸೊ ಅದಕ್ಕ ಸರ್ ಅಂದ್ಬಿಟ್ಟು ತೈಲ ಕುಡಿವಿ ಸರ್ ಮಾತಾಡ್ತೀರಿ ಅಂದ್ರೆ ಕನ್ನಡ ಓಕೆ ನಾನು ಪ್ರಿಪೇರ್ ಮಾಡ್ಕೊಳಕ್ ಆಗ್ಲಿಲ್ಲ. ಆದ್ರೂ ಕೂಡ ಏನಪ್ಪ ಅಂದ್ರೆ ನನ್ನ ಭಾಷೆ ನಾನು ಕನ್ನಡ ಕೆಎಸ್ ಬರೆಯುತ್ತೆ. 156 ಬಂದಾಗ ನನ್ನ ಸ್ಟೂಡೆಂಟ್ ಗಳು ಕೇಳ್ತೀರಿ ಇನ್ನು 14 ಯಾರು ಬಿಟ್ಕೊಡ್ರಿ ನೀವು ಅಂತಂದ್ರೆ ಶ್ರೀಮಂತವಾಗಿರ್ತಕ್ಕಂಥ ಭಾಷೆ ಯಾವ್ದಪ್ಪ ಅಂದ್ರ ಅದು ಕನ್ನಡ ಭಾಷೆ ಅಂತಂದ್ಬಿಟ್ಟು ನಾವೆಲ್ಲ ಕನ್ನಡಿಗರಾಗಿ ಅತಿ ಹೆಮ್ಮೆಯಿಂದ ಹೇಳ್ಕೊಂತ ತಿರುಗಬೇಕು. ಪಂಚ ದಾವಿಡ ಭಾಷಾ ಪಂಕ್ತಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಭಾಷೆ ಯಾವ್ದಪ್ಪ ಅಂದ್ರ ಕನ್ನಡ ಭಾಷೆ. ಸೊ ಅದಕ್ಕೆ ನಮ್ಗೆ ಕುರುಹುಗಳು ತುಂಬಾ ಜಾಸ್ತಿ ಸಿಗ್ತಾವ. ನಾ ಹೇಳಿದ ನಾ ಹಿಂದೆ ಹೋಗೋದಿಲ್ಲ, ಮಹಾಭಾರತ ಕಾಲಘಟ್ಟಕ್ಕೆ ಹೋಗೋದಿಲ್ಲ, ಗ್ರೀಕ್ ಕಾಲಘಟ್ಟಕ್ಕೂ ಹೋಗೋದಿಲ್ಲ. ನಾ ಹೇಳಿದ ಸೊ